ಹಾಯ್ ಎವ್ರಿವನ್, ಇವಾಗ ನಮ್ಮ ಹತ್ರ ಒಂದು ಇನ್ನೋವಾ ಹೈ ಕ್ರಾಸ್ ಬಂದಿದೆ ಗಾಡಿ. ಹಾವೇರಿ ಅಂತ ಬಂದಿದೆ, ಹುಬ್ಳಿಯಿಂದ ಇನ್ನೂ ಸ್ವಲ್ಪ ದೂರ. ಅಲ್ಲಿಂದ ಹೈ ಕ್ರಾಸ್ ಗಾಡಿ ನೋಡ್ಬೋದು ನೀವು. ಗಾಡಿ ನಂಬರ್ ನೋಡಿ. ಇದು ಇವ್ರು ನಮ್ಮ ವೀಡಿಯೋ ನೋಡಿಬಿಟ್ಟು ಬರೀ ಹೈ ಕ್ರಾಸ್ಗೆ ಕ್ರೂಸ್ ಕಂಟ್ರೋಲ್ ಹಾಕೋಕ್ಕೆ ಬಂದಿದ್ದಾರೆ. ಸೊ ಅದು ಪ್ಲಗ್ ಅಂಡ್ ಪ್ಲೇ ಆಗಿದೆ, ಹೆಂಗೆ ಫಿಟ್ ಮಾಡಿದ್ದೀರಾ ಅಂತ ಒಂದು ಕಸ್ಟಮರ್ಗೆ ನಾವು ನಮ್ಮನ್ನು ತೊಗೊಂಡ್ಬಿಡೋಣ. ಯಾವ ಥರ ನಾವು ಫಿಟ್ ಮಾಡಿದ್ದೀನಿ ಸ್ವಲ್ಪ ಜನ, ಯಾಕೆ ಅಂದರೆ ಇದು ದೊಡ್ಡ ಗಾಡಿ, ವೈರಿಂಗು ಏನಾದ್ರು ಇಶ್ಯೂ ಆಗುತ್ತೆ ವಾರಂಟಿ ವಾರಂಟಿ ಅಂತ ಕೇಳ್ತಾರೆ. ಇದು ಬಂದುಬಿಟ್ಟು ಸಾಫ್ಟ್ ಅಪ್ಗ್ರೇಡ್ ಮಾಡಿ ಬರೀ ಕ್ರೂಸ್ ಕಂಟ್ರೋಲು ಓಡಿಸೋಕ್ಕಿರ್ತದೆ. ಇವ್ರ ಮುಂದೆ ನಾವು ಕೆಲಸ ಮಾಡಿದ್ದೀನಿ, ಕಸ್ಟಮರ್ ಮುಂದೆ ಅವ್ರಿಗೂ ಕೇಳೋಣ. ಫಸ್ಟ್ ಆಫ್ ಆಲ್ ರೈಟ್ ಸೈಡ್ ಲೆಫ್ಟ್ ಸೈಡ್ ಟೂ ಸೈಡ್ ಬಟನ್ ಬರ್ತದೆ. ಸೊ ಲೆಫ್ಟ್ ಸೈಡ್ ಬಂದುಬಿಟ್ಟು ನಿಮಗೆ ಆಡಿಯೋ ಕಂಟ್ರೋಲ್ ಕಂಪ್ನಿಯಿಂದನೇ ಬಂದಿರ್ತದೆ. ರೈಟ್ ಸೈಡ್ ಬಂದುಬಿಟ್ಟು ಈ ಥರ ನಿಮಗೆ ಬರೀ ಈ ಥರ ಬಟನ್ ಬಂದಿರ್ತದೆ. ಸೊ ಇದು ತೆಗಿಬಿಟ್ಟು ನಾವು ಈ ಥರ ಬಟನ್ ಮಾಡಿ ನಿಮಗೆ ಕ್ರೂಸ್ ಕಂಟ್ರೋಲ್ ಅವ್ರಿಗೆ ಇನ್ಸ್ಟಾಲೇಷನ್ ಮಾಡಿದ್ದೀನಿ. ಇದು ನೋಡ್ಬೋದು ನೀವು, ಮೀಟರ್ನಲ್ಲಿ ಆಫು, ತಿರ್ಗಾ ಅದು ಪ್ರೆಸ್ ಮಾಡಿದ್ರೆ ಮೀಟರ್ನಲ್ಲಿ ಆನ್. ಗಾಡಿ ನಾವು ಇದು ಟ್ರೇಲ್ ತೊಗೊಂಡು ಚೆಕ್ ಮಾಡಿ ಅವ್ರಿಗೆ ಕಸ್ಟಮರ್ಗೆ ನಾವು ಹೇಳಿದ್ದೀನಿ. ಸೊ ಕಸ್ಟಮರ್ಗೂ ಒಂದು ರಿವ್ಯೂ ತೊಗೊಳ್ಳೋಣ. ಅವ್ರು ಬಂದಿದ್ದು ಸರ್, ನೀವು ಏನು ಸರ್ ನಿಮ್ಮ ಹೆಸರು? ಹಾಂ, ಸೊ ಸರ್ ಫಸ್ಟ್ ಆಫ್ ಆಲ್ ನಿಮಗೆ ಇದು ಐಆರ್ ಕಾರ್ಡ್ ಡೆಕೋರ್ಸ್ ಬಗ್ಗೆ ನಾನು ನೋಡಿದ್ದೆ ಆನ್ಲೈನಲ್ಲಿ. ಹಾಂ, ಸೊ ಸರಿಗೆ ಎನ್ಕ್ವೈರಿ ಮಾಡಿದೆ, ಇಲ್ಲ ನಾವು ಖಂಡಿತವಾಗ ಇನ್ನೂ ಐ ಕ್ರಾಸ್ ಕ್ರೂಸ್ ಕಂಟ್ರೋಲ್ ರೆಟ್ರೋಫಿಟ್ ಮಾಡಿದ್ವಿ ಅಂತಂದ್ರು. ಸೊ ಅದ ಪ್ರಕಾರ ನನಗೆ ಮಾಹಿತಿ ತೊಗೊಂಡ್ಮೇಲೆ ಕಾರ್ ತೊಗೊಂಡ್ಬಂದೆ. ಇವಾಗ ಇನ್ನೂ ಹೈ ಕ್ರಾಸ್ ನೀವು ಬೇರೆ ವೀಡಿಯೋ ಎಲ್ಲ ನೀವು ನೋಡಿದ್ರಾ ಸರ್ ಬೆಂಗಳೂರಿನಲ್ಲಿ? ಇವಾಗ ನೀವು ಬಂದಿದ್ದೀರಾ, ಇವಾಗ ನಿಮ್ಮ ಗಾಡಿನೂ ನಾವು ಮಾಡಿದ್ವಿ, ಯಾಕೆ ನೀವು ಬಂದಿದ್ದು ವೈರ್ ಕಟ್ಟಿಂಗು ಟ್ಯಾಂಪರಿಂಗು ಏನು ಕಟ್ ಮಾಡಿ ನಿಮಗೆ ಗಾಡಿ ಓಡಿಸಿನೂ ನಾವು ತೋರಿಸಿದ್ದೀರಾ. ಕಸ್ಟಮರ್ ಹೈ ಕ್ರಾಸ್ ಅವ್ರಿಗೆ ಏನು ಹೇಳ್ತೀರಾ ಸರ್? ಸರ್, ಹೈ ಕ್ರಾಸ್ ಕಸ್ಟಮರ್ಸ್ ಏನು ಹೇಳ್ತಾರೆ ಅಂತಂದ್ರೆ, ಲೋವರ್ ಮಾಡಲ್ ತೊಗೊಂಡ್ರೆ ಯಾರೇ ಕ್ರೂಸ್ ಕಂಟ್ರೋಲ್ ಅವಶ್ಯಕತೆ ಇದೆ, ಯಾರು ಲೋವರ್ ಮಾಡಲ್ ತೊಗೊಂಡಿದ್ದಾರೆ ಡೆಫಿನೆಟ್ಲಿ ಆರ್ ಕಾರ್ಡ್ ಡೆಕೋರ್ಸಿಗೆ ಬಂದು ಅಲ್ಲಿ ರೆಟ್ರೋಫಿಟ್ ಮಾಡಿಸ್ಕೋಬಹುದು ಅಂತ ನಾನು ಹೇಳ್ಬೋದು. ಥ್ಯಾಂಕ್ ಯು ಸರ್. ಇದು ನೋಡ್ಬೋದು ಹೈ ಕ್ರಾಸ್ ಯಾವ ರೀತಿ ನಿಮಗೆ. ಸ್ವಲ್ಪ ಜನ ಫೋನ್ ಮಾಡಿ ವೈರಿಂಗು ವೈರಿಂಗು ವೈರಿಂಗ್ ಅಂತಾರೆ ಸರ್, ವೈರಿಂಗ್ಗೆ ಇದಕ್ಕೆ ಏನು ಸಂಬಂಧ ಅಲ್ಲ ಸರ್. ನಿಮ್ಮ ಗಾಡಿನಲ್ಲಿ ಆಲ್ರೆಡಿ ಕಂಪ್ನಿಯವರು ಫೀಚರು ಕೆಲವು ಗಾಡಿನಲ್ಲಿ ಕೊಟ್ಟಿರ್ತಾರೆ. ಸೊ ಆ ಫೀಚರ್ಗೆ ನಾವು ನೋಡಿ ಈ ಥರ ಇರ್ತದೆ, ಈ ತೆಗಿಬಿಟ್ಟು ನಾವು ಇದು ಮಾಡಿ ಒಂದು ಗಾಡಿಗೆ ಸಾಫ್ಟ್ವೇರ್ ಅಪ್ಗ್ರೇಡ್ ಆಪ್ಷನ್ ಇರ್ತದೆ, ಒಂದೊಂದು ಗಾಡಿಗೆ ಸಾಫ್ಟ್ವೇರ್ ಆಪ್ಷನ್ ಇರಲ್ಲ. ಸೊ ಆ ಥರ ಬೇರೆ ಬೇರೆ ಥರ ಇರ್ತದೆ, ನೀವು ಬಂದು ಫಿಟ್ ಮಾಡ್ಬೋದು. ಇದು ಗಾಡಿ ನಂಬರು ನೋಡ್ಬೋದು, K27 ಏನು ಇದೆ, ಹಾವೇರಿ ಅಂತೆ, ಹುಬ್ಳಿಯಿಂದ 13 ಮುಂದೆ ದೂರ ಅಂತೆ ಗಾಡಿ. ಸೊ ಬಂದು ಅವ್ರಿಗೆ ನಾವು 15-20 ನಿಮಿಷದಲ್ಲಿ ಒಂದು ಹಾಫ್ ಅನ್ ಅವರ್ನಲ್ಲಿ ಫಿಟ್ ಮಾಡಿ ಕೊಟ್ಟಿದ್ದಾರೆ. ಇನ್ನೂ ಹೈ ಕ್ರಾಸ್ ನೋಡ್ಬೋದು, ಇಲ್ಲಿ ಬಂದು ನೀವು ಏನು ಕೆಲಸನೂ ಮಾಡ್ಬೋದು. ಯಾವ ಗಾಡಿನಲ್ಲಿನೂ ಇಲ್ಲಿ ಸೂಟಬಲ್ ಫಾರ್ ಕ್ರೂಸ್ ಕಂಟ್ರೋಲ್ ಆ ಗಾಡಿಗೆ ನಾವು ಮಾಡಿ ಕೊಡ್ತೀನಿ. ಇನ್ನೊಂದು ಮಾರುತಿ ಗಾಡಿ ಎಲ್ಲ ನಡೀತಾ ಇದೆ, ಇದರಲ್ಲಿ ನಿಮಗೆ ಟೊಯೋಟಾ ಮಾರುತಿ ಎರಡೂ ಇವಾಗ ಟೈಪ್ ಆಗಿದೆ. ಸೊ ಆ ಲೆಕ್ಕನಲ್ಲಿ ನಾವು ಮಾರುತಿ ಗಾಡಿನೂ ಇವಾಗ ಕ್ರೂಸ್ ಕಂಟ್ರೋಲ್ ನಾವು ಆಕ್ಟಿವೇಷನ್ ಮಾಡ್ತಾಯಿದ್ದೀನಿ.